ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬ್ರೋಸ್ಟ್ ಚಿಕನ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇದರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೇಮ್ KFCಯಲ್ಲಿ ತಿಂತೀರಲ್ಲ ಅದೇ ಟೇಸ್ಟ್ ಬರುತ್ತೆ. ನಾನಿದಕ್ಕೆ SS ಅವರ ಬ್ರೋಸ್ಟ್ ಚಿಕನ್ ಮಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಸಿಕ್ಕಿದ್ರೆ ಇದನ್ನೇ ಯೂಸ್ ಮಾಡಿ, ಇಲ್ಲಾಂದರೆ ಬೇರೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ 1 KGಯಷ್ಟು ಚಿಕನ್ ತಗೊಂಡಿದ್ದೀನಿ. ಮತ್ತು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ 1 ಪ್ಲೇಟ್ಗೆ ಬ್ರೋಸ್ಟ್ ಚಿಕನ್ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕು ಅಂತ ನೋಡಿ ಹಾಕಿದರೆ ಸಾಕು. ನೋಡ್ಬೋದು ರೋಸ್ಟ್ ಚಿಕನ್ ಮಿಕ್ಸ್ ಈ ಥರ ಇರುತ್ತೆ. ನಿಮಗೆ ಇದಕ್ಕೆ ಉಪ್ಪು ಖಾರ ಏನು ಹಾಕಬೇಕಂತ ಇಲ್ಲ, ಎಲ್ಲನೂ ಇದರಲ್ಲೇ ಇರುತ್ತೆ. ಓಕೆ, ಈಗ ಚಿಕನನ್ನ ಯಾವ ರೀತಿ ಮ್ಯಾರಿನೇಟ್ ಮಾಡಬೇಕಂತ ಹೇಳ್ತೀನಿ. ಮೊದಲಿಗೆ ಬೀಟ್ ಮಾಡಿರೋ ಎಗ್ಗಲ್ಲಿ ಚಿಕನ್ನ ಚೆನ್ನಾಗಿ ಮುಳುಗಿಸಬೇಕು. ನೆಕ್ಸ್ಟು ರೋಸ್ಟ್ ಚಿಕನ್ ಮಿಕ್ಸಲ್ಲಿ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಅದಕ್ಕೆ ಈ ಥರ ಫುಲ್ ಕೋಟಿಂಗ್ ಕವರ್ ಆಗಬೇಕು ಚಿಕನ್ ಮೇಲೆ. ಇದಕ್ಕೆ ಕೋಟಿಂಗ್ ಎಲ್ಲ ಮಾಡಿ ಆದಮೇಲೆ ಇದನ್ನು 1/2 ಗಂಟೆಯಷ್ಟು ಹೊತ್ತು ಮ್ಯಾರಿನೇಟ್ ಆಗೋಕೆ ಬಿಡಬೇಕು. ನೆಕ್ಸ್ಟ್ 1/2 ಗಂಟೆ ನಂತರ ಮ್ಯಾರಿನೇಟ್ ಆದಮೇಲೆ ಎಣ್ಣೆನ ಬಿಸಿಯಾಗೋಕೆ ಇಡಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಂದೊಂದಾಗಿ ಹಾಕಿ. ನೀವು ಚಿಕನ್ನ ಎಣ್ಣೆಗೆ ಹಾಕಿದ ಕೂಡಲೇ ತಿರುಗಿಸೋಕೆ ಹೋಗಬೇಡಿ. 1-2 ನಿಮಿಷ ನಂತರ ಅದನ್ನು ತಿರುಗಿಸಿದ್ರೆ ಆಯಿತು. ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ KFCಯಲ್ಲಿ ಸಿಗೋ ಚಿಕನ್ ಥರನೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಆಗಾಗ ತಿರುಗಿಸ್ತಾನೇ ಇರಬೇಕು ಚಿಕನ್ ಬೇಯೋವರೆಗೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಓಕೆ, ಇವಾಗ ರೋಸ್ಟ್ ಚಿಕನ್ ರೆಡಿಯಾಗಿದೆ. ಯಾರಿಗೆಲ್ಲ ನಾನು ಮಾಡಿರೋ ವೀಡಿಯೋಸ್ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಓಕೆ, ನಾನಿನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್.